ಹಲೋ ಗೈಸ್, ಪ್ರೊ ಕಬಡ್ಡಿ ಸೀಸನ್ 9 ಇವತ್ತಿನ ಹೈ ವೋಲ್ಟೇಜ್ ಪಂದ್ಯ ಮುಕ್ತಾಯವಾಗಿದೆ. ಇವತ್ತಿನ ಪಂದ್ಯ ಮುಕ್ತಾಯವಾದ ನಂತರ ನಮ್ಮ ನಿಮ್ಮ ಮೆಚ್ಚಿನ ನಾಯಕ ಮಹೇಂದರ್ ಸಿಂಗ್ ಅವರು ಏನು ಮಾತಾಡ್ತಾರೆ, ಪಂದ್ಯದ ಬಗ್ಗೆ ಡೀಪಾಗಿ ಅನಾಲಿಸಿಸ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಅವರ ತಂಡದ ಬಗ್ಗೆ, ಜೊತೆಗೆ ಆಪೋಸಿಟ್ ತಂಡದ ಬಗ್ಗೆಯೂ ಕೂಡ ಮಹೇಂದರ್ ಸಿಂಗ್ ಅವರು ಇವತ್ತು ಒಂದು ಒಳ್ಳೆ ರೀತಿಯ ಪರ್ಫಾರ್ಮೆನ್ಸ್ ಕೊಟ್ಟರು. ಇದೇ ಥರ ಪರ್ಫಾರ್ಮೆನ್ಸ್ ಕೊಡ್ತಾರೆ ಮುಂಬರುವ ಪಂದ್ಯದಲ್ಲಿ ನೋಡಬೇಕಾಗುತ್ತೆ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ನಮ್ಮ ತಂಡ ಗೆಲ್ಲುತ್ತೆ, ಇಲ್ಲಾಂದರೆ ಸೀದಾ ಮನೆಗೆ ಬರಬೇಕಾಗುತ್ತೆ. ಇದೀಗ ನಮ್ಮ ನಿಮ್ಮ ಮೆಚ್ಚಿನ ಆಟಗಾರ ಮಹೇಂದರ್ ಸಿಂಗ್ ಅವರು ಏನು ಹೇಳಿದ್ರಪ್ಪ ಅಂದರೆ, ನಮ್ಮ ತಂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಈ ಒಂದು ಗೆಲುವಿಗೆ ಕಾರಣ ಭರತ್ ಅಂತಲೇ ಹೇಳ್ಬೋದು. ಅವರು ಮೂಮೆಂಟನ್ನು ತೊಗೊಂಬಂದರು, ಆ ಒಂದು ಮೂಮೆಂಟಮ್ನ ನಾವು ಕ್ಯಾರಿ ಮಾಡಿದ್ವಿ. ವಿಕಾಸ್ ಕಂಡೋಲ ಕೂಡ ಚೆನ್ನಾಗಿ ಆಡಿದ್ರು. ಕಂಡೋಲ ಇರಲಿಲ್ಲ ಅಂದರೆ ಇವತ್ತಿನ ಪಂದ್ಯ ನಾವು ಗೆಲ್ಲೋದು ಡೌಟ್ ಆಗಿತ್ತಿತ್ತು. ಕಂಡೋಲ ಇದ್ದರು, ಭರತ್ ಇದ್ದರು, ಇಬ್ಬರೂ ಕೂಡ ನಮ್ಮ ತಂಡದ ಪ್ರಮುಖವಾದಂಥ ರೈಡಿಂಗ್ ಪಿಲ್ಲರ್ಸು. ಇಬ್ಬರೂ ಪಂದ್ಯವನ್ನು ಇವತ್ತು ಗೆಲ್ಲಿಸಿಕೊಟ್ಟಿದ್ದಾರೆ. ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ಕೂಡ ಇದೇ ಥರ ಆಡಬೇಕಾಗುತ್ತೆ. ಜೈಪುರ್ ಪಿಂಕ್ ಪ್ಯಾಂಥರ್ಸ್ ನಮ್ಮ ತಂಡದ ವಿರುದ್ಧ ಒಂದು ಒಳ್ಳೆ ಗೇಮ್ ಪ್ಲಾನ್ನ ಮಾಡ್ಕೊಂಡು ಬರ್ತಾರೆ. ಆ ಒಂದು ಗೇಮ್ ಪ್ಲಾನ್ನ ನಾವು ಬ್ರೇಕ್ ಮಾಡಿದ್ರೆ ನಾವು ಸೀದಾ ಫೈನಲ್ಗೆ ಎಂಟ್ರಿ ಕೊಟ್ಟೆ ಕೊಡ್ತೀರಿ ಅಂತ ನಮ್ಮ ನಿಮ್ಮ ಮೆಚ್ಚಿನ ನಾಯಕ ಹೇಳಿದ್ದಾರೆ. ನಾಯಕ ಹೇಳಿದಂತೆ ಆದರೆ ನಮ್ಮ ತಂಡ ಗೆದ್ದೇ ಗೆಲ್ಲುತ್ತೆ ವೀಕ್ಷಕರೇ.